Oh, shit. ಜಸ್ಟ್ ಮಿಸ್. ಮುಂದಕ್ಕೆ ಹೋಗೋದು. ಸೊ ಅದಕ್ಕೆ ಅಂತಾನೆ ಈ ಪ್ರಾಬ್ಲಮ್ಮು ನಮಗೆ ಗೊತ್ತಿರಲಿಲ್ಲ, ಇವಾಗ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಹಲೋ ಎವ್ರಿವನ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಇವಾಗ ರಾಜಾಜಿನಗರ್ ಓಲಾ ಶೋರೂಮ್ ಹತ್ರ ಬಂದಿದ್ದೀನಿ, ನೋಡ್ಬೋದು. ಸೊ ಇಲ್ಲೇನಕ್ಕೆ ಅಂದರೆ, ಇಲ್ಲಿ ಏನೋ ಒಂದು ಸ್ವಲ್ಪ ಗಾಡಿ ಬಗ್ಗೆ ವಿಚಾರಿಸ್ತಿದ್ದೆ. ಹಂಗೆ ನೋಡೋಣ, ಒಂದು ಸಿಟಿಗೆ ಎಲೆಕ್ಟ್ರಿಕ್ ವೆಹಿಕಲ್ ತೊಗೊಳೋಣ ಅಂತ ಬಂದಿದ್ದೆ. ಫೈನಲಿ ನಮ್ಮ ಗಾಡಿ ಇವತ್ತು ಬಂದಿದೆ, ನೋಡ್ಬೋದು. ನೋಡೋಣ ರೆಡಿ ಆಗಿದೆಯಾ ಹಂಗೆ ಅಂತ. ಓಕೆ, ಇದೆ ನಮ್ಮ ಗಾಡಿ, ವೈಟ್ ಕಲರ್. ಇಲ್ಲಿ ಗಾಡಿ ರೆಡಿ ಆಗಿದೆ, ಆಲ್ಮೋಸ್ಟ್ 15 ಡೇಸ್ ಆಗಿತ್ತು ಬುಕ್ ಮಾಡಿ, ಮನೆಗೂ ಬಂದಿದೆ. ಸೊ ವೈಟ್ ಕಲರ್ ಓಲಾ S1 Pro, ಆಲ್ಮೋಸ್ಟ್ ಇದು ಬಂದು 3rd ಎಲೆಕ್ಟ್ರಿಕ್ಕು. ಇದ್ರ ಸ್ಟೋರಿ ಹೇಳ್ತೀನಿ ಮುಂದಕ್ಕೆ. ಸೊ ಏನಕ್ಕೆ ಓಲಾ ಬೇರೆ ಗಾಡಿ ಇಲ್ಲ ಅಂತ ತೊಗೊಂಡಿಲ್ಲ ಅಂತ. ಲೆಟ್ಸ್ ಸೀ, ಇದು ಓಲಾ ಶೋರೂಮ್ ರಾಜಾಜಿನಗರ, ನೋಡ್ಬೋದು. ನಮ್ಮ ಮೇಡಮ್ ಅವರು ಗಾಡಿ ನೋಡ್ತಾವ್ರೆ. ಹೆಂಗಿದೆ ಮೇಡಮ್ ಗಾಡಿ ಅವರು? ಹಿಂಗಂದ್ರೆ ನೈಸಾ? ಇದು ಮನೆ ಯೂಸ್ಗಂತಲೇ ತೊಗೊಂಡಿರೋದು, ಮನೇಲಿ ನಾನು ಮೇಡಮ್ ಅವರು ಓಡ್ಸೋಕ್ಕೆ. ನೋಡೋಣ ಹೆಂಗಿದೆ ಅಂತ. ಬಟ್ ಈಸ್ 2 ಲೈಟ್ ಬರುತ್ತೆ, ಲಾಂಗ್ ಹೋಲ್ಡ್ ಯಾವುದು. ಇಫ್ ಯು ಆಫ್ ಇಟ್ ವಿಲ್ ಗೋ ಆಫ್, ನೋ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್. ಸಿಂಗಲ್ ಅಗೇನ್ ಆಯ್ತಾ? ಡಿಲಿವರಿ ತಗೊಂಡಾಯ್ತು ನಮ್ಮ ಓಲಾ. ಏನು ನೋಡೋಣ ಹೆಂಗಿದೆ ಗಾಡಿ ಅಂತ. ಮ್ಯಾಟ್ ವೈಟ್ ಕಲರು ಸೂಪರ್ ಆಗಿದೆ ನೋಡೋಕ್ಕೆ ಮಾತ್ರ. ಇಟ್ಸ್ ಟೈಮ್ ಟು ಗೋ. ಮೇಡಮ್ ಅವ್ರು ಓಡಿಸ್ಕೊಂಡು ಹೋಗ್ತಾರೆ, ನಾವು ಹಿಂದೆ ಕುಡ್ಕೊಳೋದು ಈ ಸಲ. ಮೇಡಮ್ ಅವ್ರಿಗಂತಾನೆ ಗಾಡಿ ತಗೊಂಡಿರೋದು. ಹಾಂ, ಯಾಕೆ ಪೆಟ್ರೋಲ್ ಹಾಕ್ಸ್ತೀಯಾ ಗಾಡಿಗೆ? ಎಷ್ಟು ಲೀಟ್ರ್ ಪೆಟ್ರೋಲು? 10 ಲೀಟರ್. ಎಸ್, ಲೆಟ್ಸ್ ಗೋ. ಟಾಪ್ ಹೆಂಗಿದೆ ಓಡಿಸೋಕ್ಕೆ? ನಾರ್ಮಲ್, ಜೆಸೆ ಗಾಡಿ ಓಡಿಸ್ತೀವಿ. ಓಕೆ, ಇಲ್ಲಿ ನಮ್ಮ ಓಲಾಗೆ ಸ್ಕ್ರೀನ್ ಗಾರ್ಡು ಆಕ್ಸೆಸರೀಸ್ ನೋಡೋಕ್ಕೆ ಇಲ್ಲಿ ಬಂದಿದ್ವಿ, ಕಾರ್ತಿಕ್ ಮೊಬೈಲ್ಸ್ ಅಂತ. ಇಲ್ಲೊಂದು ಬಂದು ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ, ಅದೇ ಮೇಯ್ನ್ ಅಲ್ಲ. ಇದು ದೊಡ್ಡ ಸ್ಕ್ರೀನು, ಟಚ್ ಸ್ಕ್ರೀನ್ ಥರ. ಸೊ ಟಚ್ ಸ್ಕ್ರೀನ್ ಥರ ಗಾಡಿ, ಅದಕ್ಕೆ ಸ್ಕ್ರೀನ್ ಗಾರ್ಡ್ ಬೇಕು ಅಂತ. ಫಸ್ಟ್ ಸ್ಕ್ರೀನ್ ಗಾರ್ಡ್ ಹಾಕ್ಸಿದೆ. ಗಾರ್ಡ್ಸ್ ಎಲ್ಲ ಬೇಕಾ? ಅದಾದ್ಮೇಲೆ ನೋಡೋಣ. ನಾವು ಫಸ್ಟ್ ಟೈಮ್ ಮುಡಿಸ್ತಾ ಇರೋದು, ನೋಡೋಣ ಹೆಂಗಿದೆ ಅಂತ. ಏ, ನಾನು ಎಲ್ಲಿ ಕೂತಿದ್ದೀನಿ ತಗೋ. ಏ, ಯಾವ್ದು ಲೆಗ್ ಟಚ್ ಹೋತಾ? ಉಫ್. ಸೊ ಸ್ಕ್ರೀನ್ ಗಾರ್ಡ್ ಒಂದು, ಫುಟ್ ಪ್ಯಾಕ್ ಒಂದು ಬೇಕಂತೆ.
ಪ್ಯಾಸೆಂಜರ್ಗೆ ಸೈಡಲ್ಲಿ ಕುತ್ಕೊಂಡಾಗ ಅದೊಂದು ಅದು ನೋಡಿದ್ದೀವಿ. ಸದ್ಯಕ್ಕೆ ಬೇಡ ಸ್ಕ್ರೀನ್ ಗಾರ್ಡ್ ಹಾಕ್ಕೊಂಡು ಜೈ ಅಂತ ಮನೆಗೆ ಪಯಣ. ಏನು ಬೇಕು? ಹಾಂ, ಅಂದ ಬೇಕು, ಕುಡ್ಕೊಂಡು ಹೋಗೋಣ. ಉಫ್, ಹಿಂಗಿದೆ. ಏನೇನೋ ಸೆಟ್ಟಿಂಗ್ಸ್ ಇದೆಯಪ್ಪ, ಇರೋ ಬರೋದೆಲ್ಲ ಟಚ್ ಸ್ಕ್ರೀನು, ಗೊತ್ತಾಗ್ತಾ ಇಲ್ಲ ಏನೇನೇನಿದೆ ಅಂತ. ಸ್ವಲ್ಪ ನನಗೆ ಗೊತ್ತಿರೋದನ್ನ ಒಂದು ಯೂಸ್ ಮಾಡ್ಕೊತೀನಿ. ಇದು ಆಫ್ ಮಾಡಿದ್ದಾರೆ ಡಿಫಾಲ್ಟು. ಇದು ರೀಜನರೇಟಿವ್ ಬ್ರೇಕಿಂಗು, ಸದ್ಯಕ್ಕೆ ಡಿಫಾಲ್ಟಲ್ಲಿದೆ, ಅದೇನಕ್ಕೆ ಅಂತ ಗೊತ್ತಿಲ್ಲ. ಓ ಶಿಟ್, ಜಸ್ಟ್ ಮಿಸ್, ಜಸ್ಟ್ ಮಿಸ್. ವಾಟ್ ಇಫ್ ಇಟ್ ಹ್ಯಾಡ್ ಫಾಲನ್ ಆನ್ ಯುವರ್ ಹೆಡ್? ಪಾ, ಮರ ಬಿತ್ತು, ಯಾರ ತಲೆ ಮೇಲೂ ಬೀಳಲಿಲ್ಲ ಸದ್ಯ. ಇದು ಅದ್ಯಾಕೆ ಸೆಲೆಕ್ಟ್ ಆಗ್ತಾ ಇಲ್ಲ? ಇಲ್ಲಿ ಹೊರ್ಡ್ ಅಸಿಸ್ಟ್, ಏನೇನೋ ಇದೆ, ಇನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಗೊತ್ತಿಲ್ಲ. ನ್ಯಾವಿಗೇಷನ್, ಮ್ಯಾಪ್ಸ್, ಮೈ ಇಂಡಿಯಾ ಮತ್ತು ಓಲಾ ಇದೆ. ಸೇಫ್ಟಿ, ಸೆಕ್ಯೂರಿಟಿ ಎನೇಬಲ್. ಸೊ ಯಾರಾದರೂ ನಮ್ಮ ಸ್ಕೂಟರ್ನ ಟಚ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲದಂಗೆ ನಮಗೆ ನೋಟಿಫಿಕೇಷನ್ ಬರುತ್ತಂತೆ, ಟ್ಯಾಂಪರ್ ಅಂದರೆ. ಸೊ ಅದೊಂದು ಎನೇಬಲ್ ಮಾಡಿದ್ದೀನಿ. ಇಲ್ಲೇ ಇತ್ತು, ಕುಡಿತೀಯಾ? ಬಟ್ ಚೆನ್ನಾಗಿಲ್ಲ. ಸಿ, ವುಮೆನ್ಸ್ ಡೇ ದಿವಸ ನಿನಗೆ ಸ್ಕೂಟರ್ ಕೊಡಿಸಿದ್ದೀನಿ. ಹೆಂಗೆ? ಏ, ಐ ಹ್ಯಾವ್ ಟು ರಿಮೂವ್ ದಿಸ್ ಪ್ಲಾಸ್ಟಿಕ್ ಕವರ್. ಸ್ಲಿಪ್ಪರಿ, ಸ್ಲಿಪ್ಪಿಂಗ್ ನೋ, ಕಾಲ್ ಸ್ಲಿಪ್ ಆಗ್ತಾ ಇದೆ. ಕಾಲ್ ನೀ ತಿಕ್ಕ. ವಾಟ್ ಆರ್ ಯು ಡೂಯಿಂಗ್? ನೋ ನೋ, ವಿಲ್ ಸ್ಟಾಪ್ ಆ್ಯಂಡ್ ನಿನ್ಸ್ಬಿಟ್ಟು ಮಾಡೋಣ. ಐರಮ್ಮ, ಸೊ ಇದು ಬಂದು ನಂದು ಆಲ್ಮೋಸ್ಟ್ ಥರ್ಡ್ ದಿಸ್ ಈಸ್ ಥರ್ಡ್ ಎಲೆಕ್ಟ್ರಿಕ್ ಬೈಕ್, ಯು ನೋ, ಥರ್ಡ್ ಎಲೆಕ್ಟ್ರಿಕ್ ವೆಹಿಕಲ್ ಮೇರೆ ಪಾಸ್. ಒನ್ ವಾಸ್ ರೇವಾ, ಅದರ್ ವಾಸ್ ದಟ್ ಇದು ಏನದು, ಐ ಹ್ಯಾವ್ ಒನ್ ಸ್ಕೂಟರ್ ಇತ್ತು ಇದೇ ಥರ. ದಟ್ ವಾಸ್ 7-8 ಇಯರ್ಸ್ ಎಗೋ. ಒನ್ ಬ್ಯಾಟ್ರಿ, ಹಾಂ, ಒನ್ ಬ್ಯಾಟ್ರಿ ಸ್ಕೂಟರ್ ಇತ್ತು. ಹಾಂ, ದೇಟ್ಯಾಕ್ ಮೀನ್ಸ್ ಕೊಡಿಸಿದ್ರು ನಮ್ಮ ಮನೇಲಿ. ಹಾಂ, ಟೂ ವೀಲರ್ ಬ್ಯಾಟ್ರಿ ಸ್ಕೂಟರ್, 40 kilometers, 30 kilometers ಇಟ್ ಯೂಸ್ ಟು ಗೋ. ಐ ಡೋಂಟ್ ನೋ, ಸಮ್ ಕಂಪನಿ. ದಟ್ ವಾಸ್ ಐ ಥಿಂಕ್ 10 years ಎಗೋ, ಐ ಗೆಸ್. 10 years ಮುಂಚೆನೇ ಆ ಗಾಡಿ ಇತ್ತು. ಅದು ಜಾಸ್ತಿ ಓಡಿಲ್ಲ, ಒಂದು 5,000 ಓಡಿಸಿದ್ದು ಅದು. ಆಮೇಲೆ ಪ್ರಾಬ್ಲಮ್ ಬರ್ತಿತ್ತು, ಗಾಡಿ ಎಲ್ಲಿ ಬೇಕು ಅಲ್ಲಿ ನಿಂತೋಗ್ತಿತ್ತು. ಸೊ ಗೇವ್ ಇಟ್ ಆಫ್. ಸೊ ದೆನ್ ಫಸ್ಟು ಆ ಎಲೆಕ್ಟ್ರಿಕ್ ಸ್ಕೂಟರ್ ಇತ್ತು, ಅದಾದಮೇಲೆ ರೇವಾ ಕಾರ್. ದಟ್ ರೇವಾ ಕಾರ್ ವಾಸ್ ಯೂಸ್ಡ್ ನೈಸ್ಲಿ, ಆಲ್ಮೋಸ್ಟ್ 30,000 kilometers ಓಡಿಸಿತ್ತು. ನೌ ದಿಸ್ ಈಸ್ ದ ಥರ್ಡ್ ಸ್ಕೂಟರ್, ಓಲಾ ಎಲೆಕ್ಟ್ರಿಕ್. ಯಾರು ನೀನು? ಇನ್ನ ಗಾಡಿ ಡಿಲಿವರಿನೇ ತಗೊಂಡಿಲ್ಲ ನನ್ನ ಮಗ. ಅವನಿಗೆ ನಂಬರ್ ಕೊಟ್ಬಿಟ್ಟು, ಸರ್ ನಿಮ್ದು ಓಲಾ ಶೋರೂಮ್ ಅವ್ರು ನಿಮ್ ನಂಬರ್ ಆ್ಯಡ್ ಮಾಡಿದಾರೆ ಗ್ರೂಪ್ಗೆ, ಅಸೆಸರೀಸ್ ಬೇಕಂತೆ. ದೇ ವಿಲ್ ಟೆಲ್ ಫಾರ್
ಗೆಟಿಂಗ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ಇಟ್ ಈಸ್. ನಾನು ನೋಡಿದ್ದೀನಿ ಬೆಂಡ್ ಆಗಿರೋದು, ಬಟ್ ಅದು ಹಾಕಿದ್ರೆ ಯಾಕೆ ಬೆಂಡ್ ಆಗಲ್ಲ? ಏನಪ್ಪ ನಂಬರ್ ಪ್ಲೇಟು ಬೆಂಡ್ ಆಗುತ್ತೆ ಅಂತ? ಯುನೋ ಹಂಗಂದ್ರೆ ಯಾರೋ ಬಂದ್ ಬೇಕಂತ ಬೆಂಡ್ ಮಾಡ್ತಾ ಇದಾರೆ. ಏನೋ ನಂಬರ್ ಪ್ಲೇಟು ಬೆಂಡ್ ಆಗುತ್ತೆ ಅಂತೆ, ಅದಕ್ಕೆ ಫ್ರೇಮ್ ಹಾಕ್ಸ್ಕೊಳ್ಳಿ ಅಂತ ಅವನು ಹೇಳ್ತಿದ್ದ. ಇದು ನಾರ್ಮಲ್ ಮೋಡಲ್ ಓಡಿಸ್ತಾ ಇದೀವಿ. ನೋಡಿ ಇವಾಗ ಬ್ರೇಕ್ ಹೆಂಗ್ ಗೊತ್ತಾ ಹಿಡಿಯೋದು? ಸಿ ಹ್ಯಾವ್ ಟು ಪ್ರೆಸ್ ಲೈಕ್ ದಿಸ್ ಉಲ್ಟಾ. ಸಿ ನಾನು ಬ್ರೇಕ್ ಹಿಡಿತಿಲ್ಲ. ಇದು ವೈ ಏನಾಗುತ್ತೆ ಗೊತ್ತಾ? ಹಿಂಗಂದ್ರೆ ಸೊ ವೆನ್ ಎವರ್ ಯು ಆರ್ ಬ್ರೇಕಿಂಗ್ ಆ್ಯಂಡ್ ಸ್ಟಾಪಿಂಗ್ ಕರೆಂಟ್ ವಿಲ್ ಜನರೇಟ್, ದಟ್ ಈಸ್ ಕಾಲ್ಡ್ ರೀಜನರೇಟಿವ್ ಕರೆಂಟ್. ಸೊ ಇದು ಎಲೆಕ್ಟ್ರಿಕ್ ಗಾಡೀಲಿ ಅಪ್ ಹೋದಾಗ ಕರೆಂಟು ಖಾಲಿ ಆಗುತ್ತಲ್ಲ, ಡೌನ್ ಓಡಿಸಿದಾಗ ವಾಪಸ್ ಚಾರ್ಜ್ ಆಗೋಗುತ್ತೆ ಗಾಡಿ. ಸೊ ನೀನು 1 ಕಿಲೋಮೀಟ್ರ್ ಅಪ್ ಹತ್ಸಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡೌನ್ ಬಂದರೆ ನಿನಗೆ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ ನಿನ್ನ ಗಾಡಿಗೆ. ಸೊ ಅದಕ್ಕೆ ರೀಜನರೇಟಿವ್ ಬ್ರೇಕಿಂಗ್ ಅಂತಾರೆ. ಸೊ ಹಿಂಗೆ ಉಲ್ಟಾ ಮಾಡಿದ್ರೆ ಬ್ರೇಕಿಂಗ್ ಬರುತ್ತೆ. ಅರ್ಥ ಮಾಯಿಂದಿ ನನಗೇನು ಅನಿಸುತ್ತೆ, ಐ ಥಿಂಕ್ ದಟ್ ಸ್ವಿಚ್ ದಟ್ ಇದು ಇತ್ತು, ಐ ಥಿಂಕ್ ದಟ್ ಕ್ಯಾಪ್ ವಾಸ್ ದೇರ್. ವಾಟ್ ಈ ಹಸ್ ಡನ್ ಈಸ್ ಈಸ್ ರಿಮೂವ್ಡ್ ಆ್ಯಂಡ್ ಅಗೇನ್ ಟ್ರೈಯಿಂಗ್ ಟು ಸೆಲ್ ಅಸ್ ಫ್ರಮ್ ಅವರ್ ಗಾಡಿ ಓನ್ಲಿ ಬಿಕಾಸ್ ಆಲ್ ಅದರ್ ಗಾಡಿ ಆ್ಯಡ್. ಏನೋ ಹೋಗ್ಲಿ ಬಿಡಮ್ಮ, ಅವನೇ ದುಡ್ಡು ಮಾಡಿಕೊಡ್ಲಿ. ಅದಕ್ಕೆ ಕೇಳ್ದೆ ವಿಡಿಯೋ ಮಾಡ್ತಿದ್ದೀರಾ ಸಾರ್ ಅಂತ. ಇಲ್ಲ ಅಂದೆ, ಆಮೇಲೆ ಸೈಲೆಂಟಾಗಿ ಕೊಟ್ಟ. ಸೊ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಾನು ಇಲ್ಲೇ ಶಿವಾಲಯ ದೇವಸ್ಥಾನ ನಮ್ಮ ಚಂದ್ರಾಲಯ ಹೋಟಲ್ಲಿ ದರ್ಶನ ಪಡೆದು ನೋ ಇವತ್ತು ಶಿವರಾತ್ರಿ ಅಲ್ಲ ಅದಕ್ಕೆ ಹೇಳ್ತಿದ್ದೆ ಹೆಂಗಿತ್ತು ದರ್ಶನ. ದಿಸ್ ಈಸ್ ಅದಕ್ಕೆ ಇದು ಶಿವಾಲಯ ಟೆಂಪಲ್ಲು. ನೀನೇನು ನೋಡ್ತೀಯ ಟೆಂಪಲ್ ಒಳಗೆ ಹೋಗಿ ಬಂದ್ಮೇಲೆ ಇವಾಗ ಹೇಳ್ತೀಯ ಶಿವರಾತ್ರಿ ಇವತ್ತೆಲ್ಲ ಉಪವಾಸ ಇರಬೇಕು ಗೊತ್ತಾ? ಶಿವರಾತ್ರಿ ಹಬ್ಬಕ್ಕೆ ಓ ಆಮೇಲೆ ವುಮೆನ್ಸ್ ಡೇ ಆಲ್ಸೋ, ವುಮೆನ್ಸ್ ಡೇ ಸ್ಪೆಷಲ್ಲೇ ಗಾಡಿ ತೊಗೊಂಡಿದ್ದು ನಮ್ಮ ಮೇಡಮ್ ಅವ್ರಿಗೆ. ಕರೆಕ್ಟಾಗಿ ಸಿಕ್ಬಿಡ್ತಲ್ಲ ವುಮೆನ್ಸ್ ಡೇ ದಿವಸ. ಏ ಐ ಡಿಂಟ್ ಸಿ ವಾಟ್ ನೇಮ್ ಇಟ್ ವಿಲ್ ಕಮ್, ಇಟ್ ಕೇಮ್ ಐ ಹ್ಯಾವ್ ಅಪ್ಡೇಟೆಡ್ ಯುವರ್ ನೇಮ್ ಓನ್ಲಿ. ದೆನ್ ಎಸ್ಟರ್ಡೇ ವಾಟ್ ಡಿಡ್ ದಟ್ ಓಲಾ ಕ್ಯಾಬ್ ಡ್ರೈವರ್ ಸೆಡ್? ಇದು ಆಫೇ ಆಗ್ತಿಲ್ಲ. ನಿನ್ನೆ ಓಲಾ ಕ್ಯಾಬ್ ಡ್ರೈವರ್ ಯಾಕೆ ಈ ಹೆಸರು ತಪ್ಪೆಸರು ಹೇಳ್ತಿದ್ದೀರಾ ಅಂತ ಹೇಳಲಿಲ್ವಾ? ಐ ಡೋಂಟ್ ನೋ ವಾಟ್ ಹೌ ಇಟ್ ಈಸ್. ಸೊ ಈ ಗಾಡಿ ಬಂದು ಕೀಲೆಸ್ಸು. ಸೊ ಇದು ಆನ್ ಮಾಡೋಕ್ಕೆ ಒಂದು ಪಾಸ್ ಕೋಡ್ ಯೂಸ್ ಮಾಡಬೇಕು, ಇನ್ನೊಂದು ಪ್ರಾಕ್ಸಿಮಿಟಿ ಅನ್ಲಾಕ್ ಮೊಬೈಲಲ್ಲಿ ಕಾನ್ಫಿಗರ್ ಮಾಡಿರಬೇಕು. ಸೊ ನೋಡಿ ಸದ್ಯಕ್ಕೆ ಪ್ರಾಕ್ಸಿಮಿಟ್ಲಿ ಅನ್ಲಾಕ್ ಕಾನ್ಫಿಗರ್ ಮಾಡಿದೆ. ಸೊ ಮಾತ್ರ ಬಂದಿದ ತಕ್ಷಣ ಮೊಬೈಲ್ ಇಟ್ಕೊಂಡು ಅನ್ಲಾಕ್ ಆಗೋಗುತ್ತೆ. ತಿರ್ಗಾ ಹಿಂಗೆ ಒತ್ತಿದ್ರೆ ಅದು ನಾರ್ಮಲ್ ಮೋಡ್. ಅಯ್ಯೋ ಇದು ಯಾಕೆ ಹಿಂದೆ ಹೋಗ್ತಿದೆ? ಸೊ ದಿಸ್ ಈಸ್ ದ ಪ್ರಾಬ್ಲಮ್ ನಾವು. ಓ ಎಲೆಕ್ಟ್ರಿಕ್ ಮೇ ಓ ಇದೊಂದು ಪ್ರಾಬ್ಲಮ್ ನಾನು ನೋಡಿದೆ. ಇದರಲ್ಲಿ ಬ್ರೇಕ್ ಹಿಡಿದ್ರೆ ಎಕ್ಸಿಲೇಟರ್ ಕೂಡ ಎಕ್ಸಿಲೇಟರ್ ವರ್ಕ್ ಆಗೋಲ್ಲ. ಸೊ ಅನ್ಲೆಸ್ ಅಂಟಿಲ್ ಯು ಲೀವ್ ದ ಬ್ರೇಕ್ ಇಟ್ ವಿಲ್ ಬಿ. ಸೊ ಲೀವ್ ದ ಬ್ರೇಕ್ ಇಮಿಡಿಯೇಟ್ಲಿ ಥ್ರೋಟಲ್ ಆರ್ ಎಲ್ಸ್ ಯೂಸ್ ದ ಇಲ್ಲೋಲ್ಡ್. ಇಲ್ಲೋಲ್ಡ್ ಇದೆ, ಇಲ್ಲೋಲ್ಡ್ ಯೂಸ್ ಮಾಡಿಬಿಟ್ಟು ಎಕ್ಸಿಲೇಟರ್ ಕೊಡಬೇಕು. ಅದೇ ಇವಾಗ ಅಪ್ಪಿತ್ತಲ್ಲ ಹಿಂದೆ ಹೋಗ್ತಿತ್ತು ತಾನೆ, ಬ್ರೇಕ್ ಆಟೋಮೆಟಿಕ್ ಅದೇ ಅಪ್ಲೈ ಆಗುತ್ತೆ, ನಾವು ಎಕ್ಸಿಲೇಟರ್ ಕೊಟ್ಟಾಗ ಬ್ರೇಕ್ ಅದೇ ರಿಲೀಸ್ ಮಾಡುತ್ತೆ. ಹಾಂ
ಸೊ ಹಿಲ್ ಹೊಡೆದು ಪ್ರಾಬ್ಲಮ್ ಇದ್ದಿದ್ದು ನನಗೆ ಇವಾಗ ಅರ್ಥ ಆಯಿತು. ಸಡನ್ ಆಗಿ ಗಾಡಿ ಮುಂದಕ್ಕೆ ಹೋಗ್ತಿರ್ಲಿಲ್ಲ, ಅಪ್ಪಲ್ಲಿ ಡೌನ್ ಬರ್ತಾಯಿತ್ತು. ಟ್ರಿಕ್ಕಿ ಸಚ್ ಬಿಕಾಸ್ ಇವ್ರು ಏನು ಮಾಡಿದ್ದಾರೆ ಅಂದರೆ ಎಕ್ಸಿಲೇಟ್ರ್ ಬ್ರೇಕ್ ಹಿಡಿದಾಗ ಎಕ್ಸಿಲೇಟ್ರ್ ಫುಲ್ ಕಟ್ ಆಫ್ ಆಗಿರುತ್ತೆ, ಸ್ವಲ್ಪ ಬ್ರೇಕ್ ಹಿಡಿದ್ರೂ ಎಕ್ಸಿಲೇಟ್ರ್ ಕಟ್ ಆಫ್ ಆಗೋಗುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಸೊ ಬ್ರೇಕ್ ಕೊಟ್ಕೊಂಡು ಎಕ್ಸಿಲೇಟ್ರ್ ಕೊಡಿಸಿ, ಬ್ರೇಕ್ ಕೊಟ್ಕೊಂಡು ಎಕ್ಸಿಲೇಟ್ರ್ ಕೊಟ್ಟರೆ ವರ್ಕ್ ಆಗೋಲ್ಲ ಗಾಡಿ. ಬ್ರೇಕ್ ಬಿಟ್ಟರೇ ಮುಂದಕ್ಕೆ ಹೋಗೋದು. ಸೊ ಅದಕ್ಕೆ ಅಂತಲೇ ಈ ಪ್ರಾಬ್ಲಮ್ಮು ನಮಗೆ ಗೊತ್ತಿರಲಿಲ್ಲ, ಇವಾಗ ಟೆಸ್ಟ್ ಮಾಡಿದಾಗ ಗೊತ್ತಾಯಿತು. ಡೋಂಟ್ ಗೆಟ್ ಸ್ಕೇರ್ಡ್, ಗಾಡಿ ಮುಂದಕ್ಕೆ ಹೋಗ್ತಿಲ್ಲ ಅಪ್ಪಲ್ಲಿ ಅಂತ. ದಟ್ ನನಗೆ ಈಗ ಅದೇ ಪ್ರಾಬ್ಲಮ್ ಆಗಿದ್ದು, ಗಾಡಿ ಅಪ್ಪಲ್ಲಿ ಮುಂದಕ್ಕೆ ಹೋಗ್ತಿಲ್ಲ ಅಂತ ಭಯ ಆಗೋಗಿದೆ. ತೋರಿಸ್ತೀನಿ ಬಾ, ಹೌ ಟು ಗೋ ಇನ್ ದ ಅಪ್. ಸಿ ಇಲ್ ಓಲ್ಡ್ ಆಕ್ಟಿವೇಟೆಡ್. ಇರುವ ನಿಮಿಷ ಮುಂದೆ ಕೇಳಿಸ್ಕೊ, ಆಮೇಲೆ ಹಿಂಗೆ ಎಕ್ಸಿಲೇಟ್ರ್ ಕೊಡು. ಅಪ್ಪಲ್ಲಿ ಈ ಥರ ಮಾಡಬೇಕು. ಇಲ್ ಹೋಲ್ಡ್ಗೆ ಯು ಹ್ಯಾವ್ ಟು ಹೋಲ್ಡ್ ಎರಡು ಬ್ರೇಕು ಹಿಂಗೆ ಫರ್ ಹಾಂ, ಇಟ್ ವಿಲ್ ಗೆಟ್ ದಿಸ್ ಸೌಂಡ್. ಹಾಂ ಹಾಂ. ಸೊ ಈಗ ಬಿಡು ಬಿಡು ಎಕ್ಸಿಲೇಟ್ರ್ ಬಿಡೇ, ಹಿಂಗೆ ಮೋರಿ ಕರ್ಕೊಂಡು ಹೋಗ್ತೀಯ ನೀನು. ಸೊ ಅಪ್ಪಲ್ಲಿ ಯು ಯು ಕೆ ನಾಟ್ ಲೀವ್ ಎಕ್ಸಿಲೇಟ್ರ್ ಇಟ್ಕೊಂಡು, ಸಾರಿ ಬ್ರೇಕ್ ಇಟ್ಕೊಂಡು ಎಕ್ಸಿಲೇಟ್ರ್ ಕೊಡೋಕ್ಕಾಗಲ್ಲ. ಸೊ ನೋಡಿ ಹಿಂಗೆ ಸಡನ್ನಾಗಿ ಹಿಂಗೆ ಕೊಟ್ಟರೆ ಹಿಂದಕ್ಕೆ ಹೋಗ್ತಿರುತ್ತೆ. ಸಡನ್ನಾಗಿ ಯು ಹ್ಯಾವ್ ಟು ಹೋಲ್ಡ್ ಒನ್ ಸೆಕೆಂಡ್ ಎಕ್ಸಿಲೇಟ್ರ್ ಇಟ್ಕೊಂಡಿರಬೇಕು. ನೋಡಿ ಹಿಂಗೆ ಇದೆ ಬಿಟ್ಟೆ, ಎಕ್ಸಿಲೇಟ್ರ್ ಹಿಂಗೆ ಕೊಟ್ಟು ಇಮಿಡಿಯೇಟಾಗಿ ಕೊಡಬೇಕು, ಆರ್ ಎಲ್ಸ್ ಯು ವಿಲ್ ಫೀಲ್ ದಟ್ ಡಿಫ್ರೆನ್ಸ್ ಗಾಡಿ ಮುಂದಕ್ಕೆ ಹೋಗ್ತಿಲ್ಲ ಅಂತ. ಇಲ್ಲ ಅಂದರೆ ಅಪ್ಪಲ್ಲಿ ಈಸಿಯಾಗಿ ಇರೋ ಆಪ್ಷನ್, ಹಿಂಗೆ ಇಟ್ಕೋ ಬ್ರೇಕ್ ಎರಡು ಟೈಟಾಗಿ ಫಾರ್ 2 seconds ಆ್ಯಂಡ್ ಲೀವ್ ದ ಬ್ರೇಕ್. ಅದೇ ಬ್ರೇಕ್ ಇಟ್ಕೊಳತ್ತೆ ನೋಡು, ಅದೇ ಬ್ರೇಕ್ ಇಡ್ದಿದೆ, ನಾನೇನು ಮಾಡಿ ಸುಮ್ಮನೆ ಎಕ್ಸಿಲೇಟ್ರ್ ಕೊಡು ಅಪ್ಪತ್ತದ. ಐ ಡೋಂಟ್ ಥಿಂಕ್ ಸೊ, ಬಿಕಾಸ್ ದಿಸ್ ಈಸ್ ಎಲೆಕ್ಟ್ರಾನಿಕ್, ಇದು ವರ್ಕ್ ಆಗೋದು 1 ನಿಮಿಷ ಅಂತೆ ಅವ್ನು ಹೇಳಿದ್ದು. ಅದೊಂದು ಕೇಳಬೇಕು, ಐ ಡಿಂಟ್ ಐ ಫರ್ಗಾಟ್. ಓಕೆ ಸೊ ಗಾಡಿ ತಂದಾಯಿತು, ಹಾಗೆ ಒಂದು ರೌಂಡ್ ಪೂಜೆನೂ ಆಯಿತು ಫೈನಲಿ. ಸೊ ದಟ್ಸ್ ಇಟ್ ಈ ವ್ಲಾಗಲ್ಲಿ. ನಮ್ಮ ಹೊಸ ಓಲಾ S1 Pro ತೊಗೊಂಡ್ವಿ ಡಿಲಿವರಿಗೆ, ಒಂದು ರೌಂಡ್ ಹೊಡಿಸ್ಕೊಂಡು ಸ್ವಲ್ಪ ಆಕ್ಸೆಸರೀಸು ಫಿಟ್ ಮಾಡಿದೆ ಅಷ್ಟೇ ಈ ವ್ಲಾಗಲ್ಲಿ. ನೆಕ್ಸ್ಟ್ ಸಿಗೋಣ ಮುಂದಿನ ವ್ಲಾಗಲ್ಲಿ, ಅಲ್ಲಿವರೆದು ಟೇಕ್ ಕೇರ್, ಬಾಬಾಯ್, ಎಂಜಾಯ್. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ ಹೆಂಗಿರುತ್ತೆ ಚಾರ್ಜಿಂಗು, ಆಮೇಲೆ ಇನ್ನೇನು ಬೇರೆ ಹೆಂಗೆ ಹೆಂಗಿದೆ ಏನೇನು ಫೀಚರ್ಸು ಎಲ್ಲ ಹೊಸದಾಗಿ. ಫಾರ್ ನೌ ದಿಸ್ ಮಚ್ ಓನ್ಲಿ ಇನ್ ದಿಸ್ ಬ್ಲಾಗ್. ಬಾಬಾಯ್.